ಸರಿ ಈಗ ಅವರು ಗಣೇಶ ಚತುರ್ಥಿ ಆಚರಣೆ ಬಗ್ಗೆ ಸಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಈಗ ಲಿಂಗಾಯತ ಸಮುದಾಯದವರು ಗಣೇಶ ಚತುರ್ಥಿಯನ್ನು ಆಚರಿಸೋದು ನಮ್ಮ ಸಂಸ್ಕೃತಿ ಅಲ್ಲ ಅಂತಲೂ ಅವರು ಈ ಹಿಂದೆ ಹೇಳಿದ್ದೊಂದು ಮಾತು ನನಗೆ ನೆನಪಿಗಿದೆ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಗಣೇಶ ಚತುರ್ಥಿ ಬರ್ತದೆ ಲಿಂಗಾಯತರು ತಮ್ಮ ಮನೆಯಲ್ಲಿ ಗಣೇಶನ ವಿಗ್ರಹವನ್ನು ಇಟ್ಟು ಗಣೇಶ ಚತುರ್ಥಿಯನ್ನು ಆಚರಿಸಬಹುದೇ ಈಗ ವಚನಗಳನ್ನು ಓದ್ತಾ ಹೋದಾಗ ಬಸವಾದೇಶ್ವರ ವಚನಗಳು ಓದ್ತಾ ಹೋದಾಗ ಅವರು ಬಸವನವ್ರು ಹೇಳಿರೋದು ದೇಹವೇ ದೇಗುಲ ಅಂತ ಇಷ್ಟಲಿಂಗವನ್ನೇ ನೀವು ದೇವರಂತ ತಿಳ್ಕೊಂಡು ಪೂಜೆ ಮಾಡಿ ಅಂತ ಹೇಳುವಂಥದ್ದು ಬಸವನವ್ರು ಹೇಳುವಂಥದ್ದು ಆದರೆ ಹೇಳುವ ಬರದಲ್ಲಿ ಎಲ್ಲೇ ಒಂದು ಕಡೆಗೆ ಈಗ ಯಾರು ಅವ್ರ ಖುಷಿ ಸಿಗುತ್ತದೆ ಅದರಲ್ಲಿ ನೆಮ್ಮದಿ ಇದೆ ಅಂತಂದರೆ ಇವತ್ತಿಗೂ ಯಾರು ಕೂಡ ದೇವಸ್ಥಾನಕ್ಕೆ ಹೋಗಿ ಹಾಳಾಗಿಲ್ಲ ಯಾರೂ ಗಿಡವನ್ನು ಸುತ್ತಿ ಹಾಳಾಗಿಲ್ಲ ಯಾರು ಕುಂಕುಮ ಹಚ್ಕೊಂಡ ತಕ್ಷಣ ಯಾರೂ ಹಾಳಾಗಿಲ್ಲ ಅದನ್ನು ತೊಂದರೆ ಏನು ನಿಮಗೆ ಅವರ ಆಚರಣೆಗಳು ಇಷ್ಟ ಇಲ್ಲ ನಿಮಗೆ ಅವರ ಆಚರಣೆಗಳು ಇಷ್ಟ ಇಲ್ಲ ಬಿಟ್ಬಿಡಿ ಅದರಲ್ಲಿ ಖುಷಿ ಇದೆ ನೆಮ್ಮದಿ ಇದೆ ಸಂತೋಷ ಇದೆ ಆನಂದ ಇದೆ ಅದರಲ್ಲಿ ಏನೋ ಒಂದು ಕಂಡ್ಕೊಂಡಿದ್ದಾರೆ ನೀವು ನಿಮಗೆ ಬೇಕಾದ ಆಚರಣೆಗಳು ಮಾಡಿ ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಇದನ್ನು ಮಾಡ್ಲಿಕ್ಕೆ ಹೋಗಿ ಇವ್ರು ಯಾರಿಗೆ ಆ ರೈಟ್ಸ್ ಇದೆ ಓಕೆ ಅವ್ರ ಭಕ್ತರಿಗೆ ಅವ್ರು ಹೇಳಬಹುದು ಅವ್ರ ಭಕ್ತರಿಗೆ ಅವ್ರ ಶಿಷ್ಯರು ಬಂದಾಗ ಪ್ರಶ್ನೆಗಳು ಕೇಳಿದಾಗ ಆ ಭಕ್ತ ಯಾವ ಮಾರ್ಗದಲ್ಲಿ ನಡಿಬೇಕಂತ ಹೇಳಬಹುದು ಆದರೆ ಯಾರೊಬ್ಬರು ನಡೀತಾ ಇದ್ರೆ ಸಂಬಂಧ ಇಲ್ಲದ್ರ ಬಗ್ಗೆ ನಾವು ಮಾತಾಡಿದರೆ ಇಡೀ ಎಂಟೈರ್ ಹಿಂದೂ ವ್ಯವಸ್ಥೆಗೆ ಮಾತಾಡಿದಾಗ ಆ ನಂಬಿಕೆ ಪ್ರತಿ ಪ್ರತಿ ವರ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಗಣೇಶೋತ್ಸವನ ಮಾಡ್ತಾರೆ ಆ ಅದಕ್ಕಾಗಿ ಅದು ನಿಮ್ಗೆ ಗೊತ್ತಿದೆ ಹೇಗೆ ಅದು ಗಣೇಶೋತ್ಸವ ಆರಂಭವಾಯಿತು ಈ ದೇಶದಲ್ಲಿ ಅಂತ ಅದೊಂದು ಸ್ವಾತಂತ್ರ್ಯ ಪಡ್ಕೋಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸಂಘಟನೆ ಮಾಡೋ ದೃಷ್ಟಿಯಿಂದ ಅದು ಆರಂಭವಾಯಿತು ಅಲ್ವಾ ಅದರಿಂದ ಒಂದು ಭಾವನೆ ಇದೆ ಅದರಲ್ಲಿ ಒಂದು ಖುಷಿ ಇದೆ ಅವರಿಗೆ ಒಂದು ಈ ಈ ಎಲ್ಲ ಒಂದು ಕಾರಣಗಳಿಂದ ಹಿಂದೂಗಳು ಒಂದಾಗುವಂಥ ಒಂದು ಟೈಮ್ ಅದು ಹಬ್ಬ ಇರೋದು ಅದಕ್ಕೆ ವರ್ಷಕ್ಕೆ ತಿಂಗಳಲ್ಲಿ ಒಂದು ಸಲ ನಾವು ದುಡ್ದಿರ್ತೀವಿ ಎಲ್ಲ ಮಾಡಿ ದನದಿರ್ತೀವಿ ಒಂದು ಕಡೆ ಎಲ್ಲರೂ ಕೂಡಿಕೊಂಡು ಆಚರಿಸೋಣ ಅನ್ನುವಂಥದ್ದು ಭಾವನೆ ಇರ್ತದೆ ಆ ಕಾರಣಕ್ಕೆ ಮಾಡಿರೋದು ಇವತ್ತು ಗಣೇಶ್ ಚತುರ್ಥಿಯನ್ನು ಮಾಡೋದರಿಂದ ಯಾರಿಗೆ ತೊಂದರೆ ಆಗಿದೆ ಹಾಗಾದರೆ ಲಿಂಗಾಯತರು ಅದನ್ನು ಮಾಡೋದ್ರಿಂದ ಅದು ತಪ್ಪು ಅಂತ ಹೇಳುವಂಥ ಕಲ್ಪನೆಯೇ ತಪ್ಪು ನಿಮ್ಮ ಪ್ರಕಾರ ನೀವು ಆಚರಣೆಗಳು ಮಾಡಿ ನೀವು ಲಿಂಗ ಪೂಜೆಯನ್ನು ಮಾಡಿ ಪೂಜೆ ಮಾಡ್ತೀವಲ್ಲ ಲಿಂಗ ಪೂಜೆಯನ್ನು ಮಾಡಿ ಬ್ಯಾಡ್ರ ಅಂತಾರೆ ಗಣೇಶ್ ಚತುರ್ಥಿನ ಟೀಕೆ ಟೀಕೆ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ ನಿಮ್ಮಲ್ಲಿ ಆಚರಣೆಗಳೆಲ್ಲ ಬಿಟ್ಟುಬಿಡಿ ಅದರಲ್ಲಿ ಆಚರಣೆ ಮಾಡ್ಕೊಂಡು ಅವ್ರು ಖುಷಿ ಇದ್ದಾರೆ ನೆಮ್ಮದಿ ಪಡ್ತಾ ಇದ್ದಾರೆ ಅಂತಂದರೆ ಅವರಲ್ಲಿ ಅದರಲ್ಲಿ ಏನೋ ಒಂದು ಕನ್ಕೊಂಡಿದ್ದಾದಮೇಲೆ ನೀವು ಅದನ್ನು ಯಾಕೆ ವಿರೋಧ ಮಾಡ್ತೀರಾ ನಿಮಗೆ ಯಾರೋ ಒಬ್ಬರು ಶೋಷಣೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ನಿಮ್ಮ ಲೈಫ್ನಲ್ಲಿ ಒಬ್ಬ ಶೋಷಣೆ ಮಾಡೋದು ಇಡೀ ಒಂದು ವ್ಯವಸ್ಥೆಯ ಶೋಷಣೆಯ ಕೇಂದ್ರ ಅಂತ ಹೇಳೋಕ್ಕಾಗತ್ತ ನಾವು ಹಿಂದೂ ಆ ಸಮಯದಲ್ಲಿ ಬಸವನ ಕಾಲದಲ್ಲಿ ಏನೋ ಒಂದು ಆಗಿರ್ತದೆ ಆ ಸಂದರ್ಭ ಬಸವನವ್ರಿಗೆ ಅವರೇನೋ ಒಂದು ಕನ್ಕೊಂಡಿದ್ದಾರೆ ಆಯಾ ಕಾಲಘಟ್ಟದಲ್ಲಿ ಆಯಾ ಮಹಾತ್ಮರು ಬಂದರು ಇತ್ತಿತ್ತಲಾಗಿ ನೀವು ದಯಾನಂದ ಸರಸ್ವತಿಯವರು ಬಂದರು ಆರ್ಯ ಸಮಾಜವನ್ನು ಆರಂಭ ಮಾಡಿದರು ಅವರು ಇಡೀ ದೇಶದಲ್ಲಿ ಎಲ್ಲರೂ ಮತಾಂತರ ಆಗ್ತಾಯಿದ್ರು ಆ ಮತಾಂತರದ ಅವರೆಲ್ಲ ಗರ್ ವಾಪಸ್ ಮಾಡ್ಬೇಕಂತ ಅವ್ರು ಯೋಚನೆ ಮಾಡಿದಾಗ ಆವಾಗ ಹುಟ್ಟಿದ್ದೆ ಆರ್ಯ ಸಮಾಜ ಹಾಗೆ ಬಸವಣ್ಣರ ಕಾಲದಲ್ಲಿ ಆವಾಗ ಚಾತುರ್ವರ್ಣ ವ್ಯವಸ್ಥೆ ಇತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂಥೇಳಿ ಅವಾಗ ಎಷ್ಟೋ ಜನಕ್ಕೆ ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ ಅದಕ್ಕೆ ಬಸವಣ್ಣವರು ಏನು ಮಾಡಿದರು ಇಷ್ಟಲಿಂಗವನ್ನು ಸಂಶೋಧನೆ ಮಾಡಿದರು ಮೊದಲು ಲಿಂಗ ಇತ್ತು ಸ್ಥಾವರಲಿಂಗ ಇತ್ತು ಆದರೆ ಇಷ್ಟಲಿಂಗವನ್ನು ಕೊಟ್ಟವರೇ ಬಸವಣ್ಣವರು ಅದಕ್ಕೆ ಇಷ್ಟಲಿಂಗ ಜನಕ ಬಸವಣ್ಣ ಹೇಳಿದರು ಆ ಇಷ್ಟಲಿಂಗ ನೀವು ದೇಹವೇ ದೇವ ದೇವಸ್ಥಾನಕ್ಕೆ ನಿಮಗೆ ಅವಕಾಶ ಇಲ್ಲ ಅಂಥೇಳಿ ಅಲ್ಲಿ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮೊಳಗೆ ದೇವರಿದೆ ಆ ದೇವನ ಕಂಡುಕೊಂಡು ಮಾರ್ಗ ಯಾವುದಪ್ಪ ಇಷ್ಟಲಿಂಗದ ಮೂಲಕ ನೀವು ಶಿವಯೋಗ ಸಾಧನೆಯನ್ನು ಮಾಡಿ ಅಂತ ಹೇಳಿದರು ಕಾಯಕ ಮಾಡಂತಂದರು ದಾಸೋ ಮಾಡಂತಂದರು ಶಿವಯೋಗ ಮಾಡಂತಂದರು ನಾವು ದೇವಸ್ಥಾನ ವಿರೋಧಿಗಳಲ್ಲ ನಾವು ದೇವನ ದೇವಸ್ಥಾನದ ಸಂಸ್ಕೃತಿ ವಿರೋಧಿಗಳಲ್ಲ ನಮ್ಮಲ್ಲಿ ದೇವಸ್ಥಾನಗಳಿಲ್ಲಪ್ಪ ನಾವು ದೇಹವೇ ದೇಗುಲ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್ ಅಂತ ಪ್ರತಿಯೊಬ್ಬ ಲಿಂಗಾಯತನು ಕರೆಕ್ಟಾಗಿ ಆಚರಣೆ ಮಾಡಿದರೆ ಅವನು ನಡೆದಾಡುವ ದೇಗುಲ ಮಾತನಾಡುವ ದೇವರು ಅಂತ ಹಾಗೆ ಬದುಕಿದ್ದವರು ಸಿದ್ಧಗಂಗಾ ಸ್ವಾಮಿಗಳು ಸಿದ್ದೇಶ್ವರ ಸ್ವ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ